गोकाक तालूकिन शामियाना साउंड मत्तु डेकोरेटर्स मालकर संघ गोकाक इवत्तिन दिन तहसीलदार साहेबरिगे वृत्तिपर शामियाना साउंड मत्तु डेकोरेटर्स मालकरु मत्तु कार्मिकरिगे आर्थिक नेरवु कोडि मनवियन्न सल्लिसलागिदे। विषय मान्यरे ई मेलिन विषयक्के संबंधिसिदंते कोरोना वैरस् महामारियु देशद जनजीवन अस्तव्यस्तगोळिसिदे। ई महामारियन्नु नियंत्रणक्के तरलु ದೇಶದಲ್ಲಿ ಲಾಕ್ಡೌನ್ ಘೋಷಣೆಯಾಗಿರುವುದು ಸ್ವಾಗತಾರ್ಹ ಹಾಗೂ ಸಾಮಾಜಿಕ ಅಂತರ ಒಂದೇ ಇದಕ್ಕೆ ಸರಿಯಾದ ಮದ್ದು ಎಂಬುದನ್ನು ನಾವು ಅರ್ಥಿದ್ದೇವೆ। ಈ ಲಾಕ್ಡೌನ್ ಇಂದಾಗಿ ಸಭೆ ಸಮಾರಂಭಗಳು ನಡೆಯದೇ ಇರುವ ಕಾರಣ ಶಾಮಿಯಾನ್ ಮಾಲಕರು ಹಾಗೂ ಕಾರ್ಮಿಕರು ಕರ್ನಾಟಕ ರಾಜ್ಯದ ವೃತ್ತಿಪರ ಶಾಮಿಯಾನ ಸೌಂಡ್ ಮತ್ತು ಡೆಕೋರೇಟರ್ಸ್ ಮಾಲಕರು ಮತ್ತು ಕಾರ್ಮಿಕರು ಸದ್ಯ ಕೈಯಲ್ಲಿ ಕೆಲಸ ಇಲ್ಲದೆ ಅತಂತ್ರ ಸ್ಥಿತಿಯಲ್ಲಿ ಬದುಕು ಸಾಗಿಸಬೇಕಾಗಿದೆ। ಶಾಮಿಯಾನ ಖರೀದಿಸುವ ಸಲುವಾಗಿ ಬ್ಯಾಂಕ್ ಸಹಕಾರಿ ಸ್ವಾಮ್ಯದ ಸಂಸ್ಥೆಗಳು ಮತ್ತು ಇತರೆ ಮೂಲಗಳಿಂದ ಸಾಲ ಪಡೆದಿದ್ದು ಆ ಸಾಲವನ್ನು ಹಿಂತಿರುಗಿಸಲು ಸಾಧ್ಯವಾಗುತ್ತಿಲ್ಲ। ಶಾಮಿಯಾನ ಮತ್ತಿತರ ಬಳಕೆ ಸಾಮಗ್ರಿಗಳನ್ನು ಒಂದೆಡೆ ಶೇಖರಿಸಿಡಲು ಮಾಲೀಕರು ಗೋಡೌನ್ಗಳನ್ನು ಬಾಡಿಗೆ ರೂಪದಲ್ಲಿ ಪಡೆದಿದ್ದು ಸದ್ರಿ ಗೋಡೌನ್ ಬಾಡಿಗೆಯನ್ನು ಕಟ್ಟಲು ಸಹ ಸಾಧ್ಯವಾಗುತ್ತಿಲ್ಲ। ಇದರಿಂದ ಆರ್ಥಿಕವಾಗಿ ಹಾಗೂ ಮಾನಸಿಕವಾಗಿ ತುಂಬಾ ನೊಂದಿರುತ್ತವೆ। ಈ ಉದ್ಯಮೆಯು ವರ್ಷದಲ್ಲಿ 5ರಿಂದ 6 ತಿಂಗಳು ಮಾತ್ರ ನಡೆಯುತ್ತದೆ ಕಾರಣ ತಾಲೂಕಿನಲ್ಲಿ ಸುಮಾರು 200 ಜನ ಮಾಲೀಕರಿದ್ದು 1200 ಜನ ಕಾರ್ಮಿಕರಾಗಿರುತ್ತಾರೆ। ಕಾರಣ ದಯಾಳುಗಳಾದ ತಾವು ತಮ್ಮ ಘನ ಸರ್ಕಾರದ ವತಿಯಿಂದ ವೃತ್ತಿಪರ ಶಾಮಿಯಾನ ಸೌಂಡ್ ಮತ್ತು ಡೆಕೋರೇಟರ್ಸ್ ಮಾಲೀಕರಿಗೆ ಹಾಗೂ ಕಾರ್ಮಿಕರಿಗೆ ಆರ್ಥಿಕ ನೆರವು ನೀಡಬೇಕೆಂದು ತಮ್ಮಲ್ಲಿ ಈ ಮೂಲಕ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇವೆ। ಇವತ್ತಿನ ದಿನ ನಾವು ನಮ್ಮ ಮಾನ್ಯ ಗೋಕಾಕ್ ತಹಸೀಲ್ದಾರ್ ಸಾಹೇಬರವರಿಗೆ ನಮ್ಮ ಗೋಕಾಕ್ ತಾಲೂಕಿನ ಶಾಮಿಯಾನ ಸೌಂಡ್ಸ್ ಮತ್ತು ಈ ಡೆಕೋರೇಟರ್ಸ್ ಮಾಲಕರ ಸಂಘದ ವತಿಯಿಂದ ಒಂದು ಮನವಿಯನ್ನು ಕೊಡಲು ಬಂದಿದ್ದೇವೆ। ವಿಷಯ ಎಲ್ಲರಿಗೂ ಗೊತ್ತಿರುವ ಹಾಗೆ ಕೊರೋನಾ ಎಂಬ ಒಂದು ಸೋಂಕು ಇಡೀ ಜಗತ್ತಿನಾದ್ಯಂತ ಒಂದು ತಲ್ಲಣವನ್ನು ಉಂಟು ಮಾಡಿ ಅವರಿವರೆನದೆ ಇಡೀ ಜಗತ್ತಿನ ಎಲ್ಲ ಸಾರ್ವಜನಿಕ ವಲಯವನ್ನು ಅಲ್ಲೋಲ ಕಲ್ಲೋಲ ಮಾಡಿದ್ದು ಗೊತ್ತಿರುವ ವಿಷಯ। ಅದೇ ರೀತಿ ನಮ್ಮ ಶಾಮಿಯಾನ ತಂಡದವರು ಸುಮಾರು ಲಕ್ಷ ಗಂಟಲೆ ಇನ್ವೆಸ್ಟ್ ಮಾಡಿ ಈ ಮದುವೆ ಸಮಾರಂಭಗಳಿಗೆ ಒಂದು ಬಾಡಿಗೆ ರೂಪದಲ್ಲಿ ಹಣವನ್ನು ಪಡೆದು ಜೀವನ ನಡೆಸುವಂತಹ ಒಂದು ಕಾಯಕದಲ್ಲಿ ತೊಡಗಿದ್ವಿ। ಈಗ ಏನಪ್ಪ ಆಗಿದೆ ಅಂದ್ರೆ ಸುಮಾರು ನಮ್ಮ ಗೋಕಾಕ್ ತಾಲೂಕಿನಲ್ಲಿ ಮಾತ್ರ ಒಂದು 250 ರಿಂದ 300 ಜನ ಮಾಲಕರು ಹಾಗೆಯೇ ಒಂದು 1800 ರಿಂದ 2000 ವರೆಗೆ ಕೂಲಿ ಕಾರ್ಮಿಕರು ಈ ಒಂದು ಮದುವೆ ಸಮಾರಂಭಗಳಲ್ಲಿ ಭಾಗವಹಿಸುತ್ತಾ ಇದ್ದರು। ಈಗ ಈ ಕೊರೋನಾ ಸೋಂಕಿನಿಂದ ಲಾಕ್ಡೌನ್ ಆದಂತ ಸಂದರ್ಭದಲ್ಲಿ ಯಾರಿಗೂ ಕಾಯಕವಿಲ್ಲದೆ ಮನೆಯಲ್ಲಿ ಇರುವುದರಿಂದ ಬರೀ ಕಾರ್ಮಿಕರಿಗೆ ಅಷ್ಟೇ ಅಂತಲ್ಲ ಅವರ ಎಲ್ಲ ಕುಟುಂಬಗಳು ಸಹಿತ ಒಂದು ಬೀದಿಗೆ ಬರುವಂತಹ ಪರಿಸ್ಥಿತಿಗೆ ಬಂದಿವೆ। ಕೆಲವೊಂದಷ್ಟು ಜನರ ಪರಿಸ್ಥಿತಿ ಚಿಂತಾಜನಕವಾಗಿದ್ದು ನಾವೆಲ್ಲರೂ ಕೂಡಿ ಮಾನ್ಯ ತಹಸೀಲ್ದಾರ್ ಅವರಲ್ಲಿ ವಿನಂತಿ ಏನು ಮಾಡ್ಕೊಂಡಿವಿ ಅಂದರೆ ದಯವಿಟ್ಟು ನೀವು ಬೇರೆ ಇಲಾಖೆಯ ಎಲ್ಲ ಕೆಲವೊಂದಷ್ಟು ಸಂಘಟನೆಗಳಿಗೆ ಸಹಾಯಧನವನ್ನು ಕೊಟ್ಟಿದ್ದೀರಿ। ಅದೇ ರೀತಿ ಬಹಳಷ್ಟು ಬಾಡಿಗೆ ಹಣವನ್ನು ಇನ್ವೆಸ್ಟ್ ಮಾಡಿ ಬಡ್ಡಿ ಹಂಗೆ ತೆಗೆದು ಕೆಲಸವನ್ನು ಶುರು ಮಾಡಿ ಈಗ ಯಾವುದೇ ಹಣ ವಾಪಸ್ ಬರದೇ ಇರೋ ಕಾರಣ ಪರಿಸ್ಥಿತಿ ನಾಜೂಕಾಗಿದೆ। ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಮನವಿ ಮಾಡಿಕೊಂಡು ಅವರ ಮುಖಾನ ಸರ್ಕಾರಕ್ಕೆ ವಿನಂತಿಸಿ ನಮಗೆ ಏನಾದರೂ ಆರ್ಥಿಕ ಸಹಾಯ ನೀಡಿ ಅಂತ ಅವರಲ್ಲಿ ಈ ದಿನ ನಾವೆಲ್ಲರೂ ಸೇರಿ ಮನವಿಯನ್ನು ಮಾಡಿಕೊಂಡಿದ್ದೇವೆ। ಎಲ್ಲರಿಗೂ ಗೊತ್ತಿದ್ದ ವಿಷಯ ಇರುತ್ತೆ, ಅದಕ್ಕೆ ನಮ್ದಿಗೆ ಒಂದು 2-3 ತಿಂಗಳು ಸೀಸನ್ ಜೋರು ಆಗ್ತಿದ್ರೆ ಭಾಳಷ್ಟು ಇನ್ವೆಸ್ಟ್ ಮಾಡಿ ಹೊಸ ಹೊಸ ಐಟಮ್ಸ್ ಅಂದ್ರೆ ಮಾಡಿ ಎಲ್ಲ ಕೆಲಸ ಜೋರು ಮಾಡ್ಬೇಕಂತ ಹೇಳ್ಕೊಂಡು ಟೈಮ್ ಒಳಗೆ ಈ ಕರೋನಾ ಒಂದು ಬಂದು ಎಲ್ಲರೂ ಮನೆಗೆ ಹತ್ತಿ ಬಿಟ್ಟಿವೆ ಸ್ವಲ್ಪ ನಾವು ಪನಲ್ ಮಾಲಕ ಇರ್ಬೋದು ಜೊತೆಗೆ ಲಾಸ್ ಆಗ್ಯದ ಭಾಳಷ್ಟು ಜನರಿಗೆ ಎಲ್ಲರಿಗೂ ಆಗೈತ್ರಿ ಅದ್ರಾಗ ಸ್ವಲ್ಪ ನಮಗೂ ಸ್ವಲ್ಪ ತ್ರಾಸ ಆಗ್ಯದ ಅಂತ ಏನಾದ್ರು